ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸಹನಾ ಕೈ ರುಚಿ. ಇವತ್ತು ನೋಡ್ರಿಪ್ಪ, ನಾವು ಭಾಳ ಒಳ್ಳೆಯ ಒಂದು ರೈಸ್ ರೆಸಿಪಿ ತೋರಿಸ್ಕೊಡ್ತಾ ಇದ್ದೀವಿ ನೋಡ್ರಿ. ನೀವು ಇದನ್ನು ಮಕ್ಕಳಿಗೆ ಲಂಚ್ ಬಾಕ್ಸ್ ಆಗಲಿ, ಟಿಫಿನ್ ಬಾಕ್ಸ್ ಆಗಲಿ, ಆ ಥರ ಆದರೂ ಮಾಡ್ಬೋದು ರೀ. ಇಲ್ಲಾಂದರೆ ಮನೆಗೆ ಯಾರಾದರೂ ಗೆಸ್ಟ್ ಬಂದರೆ, ಸಡನ್ ಆಗಿ ಏನಾದರೂ ಗೆಸ್ಟ್ ಬಂದರೆ, ಅವರಿಗೂ ಕೂಡ ಕೇವಲ ಒಂದು 5 ನಿಮಿಷದೊಳಗೆ ಮಾಡಿಕೊಡ್ಬೋದು ನೋಡ್ರಿ. ಈ ಥರ ರೈಸ್ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗುತ್ತೆ ರೀ. ನೀವು ಈ ಥರ ಮಾಡಿಕೊಟ್ರೆ ಗೆಸ್ಟ್ ಮನೆ ಬಿಟ್ಟು ಹೋಗೋದಿಲ್ಲ ನೋಡ್ರಿ ಫ್ರೆಂಡ್ಸ್. ಆ ಥರ ಟೇಸ್ಟ್ ಆಗುತ್ತೆ ರೀ ಇದು. ಹಾಗೆ ನೀವು ಬ್ರೇಕ್ಫಾಸ್ಟಿಗಾದರೂ ಮಾಡ್ಕೋಬೋದು ರೀ, ಇಲ್ಲಾಂದರೆ ಡಿನ್ನರ್ಗಾದರೂ ಮಾಡ್ಕೋಬೋದು ನೋಡ್ರಿ. ಜಸ್ಟ್ ಒಂದು 5 ನಿಮಿಷದೊಳಗೆ ರೆಡಿ ಆಗುವಂಥ ಒಂದು ರೆಸಿಪಿ ನೋಡ್ರಿ. ನೀವೇನಂತರೂ ಹೊಸದಾಗಿ ನಮ್ಮ ಚಾನಲ್ ನೋಡತ್ತಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋರಿ. ಇನ್ನೊವರೆಗೂ ಯಾರು ನಮ್ಮ ವೀಡಿಯೋಗೆ ಲೈಕ್ ಕೊಟ್ಟಿಲ್ಲ ರೀ ಫ್ರೆಂಡ್ಸ್, ಮೊದಲಿಗೆ ಹೋಗಿ ಲೈಕ್ ಕೊಡ್ರಿ. ಸ್ಪೆಷಲ್ ಆದಂತಹ ಟೊಮ್ಯಾಟೊ ಬಾತ್ ಮಾಡ್ಕೊಳಕ್ಕೆ ನೋಡ್ರಿ, ನಾನು ಮೊದಲಿಗೆ ಒಂದು ಪಾತ್ರೆ ಬಿಸಿ ಮಾಡೋಕೆ ಇಟ್ಕೊಂಡೇನಿ ರೀ. ಇದ್ರೊಳಗೆ ನೋಡ್ರಿ ಎಣ್ಣೆ ಹಾಕೊಳ್ಳೋಣ್ರಿ. ಒಂದು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕೊಂಡೆ. ಎಣ್ಣೆ ಹೈ ಫ್ಲೇಮ್ ಒಳಗೆ ಮೊದಲಿಗೆ ಬಿಸಿ ಮಾಡ್ಕೊಳ್ಳೋಣ್ರಿ. ಇದು ಎಣ್ಣೆ ಅಂತ ನೋಡ್ರಿ ಪೂರ್ತಿ ಬಿಸಿ ಮಾಡ್ಕೊಂಡ್ವಿ. ಈಗ ಇದರಲ್ಲಿ ಟಮಾಟಿ ಹಾಕೊಳ್ಳೋಣ್ರಿ, ಒಂದು 2 ಮೀಡಿಯಮ್ ಸೈಜ್ ಟಮಾಟಿ ನೋಡ್ರಿ. ಈ ಥರ ಒಂದು ಸ್ವಲ್ಪ ದೊಡ್ಡ ಸೈಜ್ನಲ್ಲಿ ಕಟ್ ಮಾಡಿ ಹಾಕೊಳ್ಳೋಣ್ರಿ. ಇದ್ರ ಜೊತೆಗೆ ಅಲ್ಲ ನೋಡ್ರಿ, 1.5 ಇಂಚ್ ಆಗುವಷ್ಟು ಹಸಿ ಶುಂಠಿ, ಇದ್ರ ಜೊತೆಗೆ ಬೆಳ್ಳುಳ್ಳಿ ನೋಡ್ರಿ, ಒಂದು 10-12 ಎಸಲ್ ಆಗುವಷ್ಟು ಬೆಳ್ಳುಳ್ಳಿ ಹಾಕೊಳ್ಳೋಣ್ರಿ. ಈಗ 2 ಲವಂಗ ಹಾಕೊಳ್ಳೋಣ್ರಿ. ಹಾಗೆ ಒಂದು ಸ್ವಲ್ಪ ದಾಲ್ಚಿನಿ ನೋಡ್ರಿ, ಇದನ್ನ ಹಾಕೊಳ್ಳೋಣ್ರಿ. ಇದ್ರ ಜೊತೆಗೆ ಕೊತ್ತಂಬರಿ ಜಾಸ್ತಿ ತಗೋಬೇಕು ನೋಡ್ರಿ, ಒಂದು ಸ್ವಲ್ಪ ಒಂದು ಹಿಡಿ ಆಗೋಷ್ಟು ಐತ್ರಿ ಇದು. ಈಗ ನೋಡ್ರಿ ಇದನ್ನೆಲ್ಲ ಒಂದು ಸ್ವಲ್ಪ ಇದ್ರ ಮಿಕ್ಸ್ ಮಾಡ್ಕೊತ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ್ರಿ. ಹೈ ಫ್ಲೇಮ್ ಒಳಗೆ ನೋಡ್ರಿ, 1.5 ನಿಮಿಷಗಳ ಕಾಲ ಫ್ರೈ ಮಾಡ್ಕೊಂಡ್ರೆ ಸಾಕು ನೋಡ್ರಿ. ಅಂದರೆ ಟಮಾಟಿ ಒಂದು ಸ್ವಲ್ಪ ಸಾಫ್ಟ್ ಆಗಬೇಕು ನೋಡ್ರಿ, ಆ ಥರ ಫ್ರೈ ಮಾಡ್ಕೊಳ್ಳೋಣ್ರಿ. ಈಗ ನೋಡ್ರಿಪ್ಪ, ನಾವು ಇದನ್ನು 1.5 ನಿಮಿಷಗಳ ಕಾಲ ಹೈ ಫ್ಲೇಮ್ ಒಳಗೆ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ವಿ ನೋಡ್ರಿ. ಇದು ನೋಡ್ತಿರ್ಬೋದು ಟಮಾಟಿ ಒಂದು ಸ್ವಲ್ಪ ಸಾಫ್ಟ್ ಆಗತ್ತಿದ್ರೆ, ಹಾಗೆಯೇ ಕೊತ್ತಂಬರಿನೂ ಕೂಡ ಫುಲ್ ಸಾಫ್ಟ್ ಆಗಿಬಿಟ್ಟೈತಿ. ಈಗ ಇದನ್ನು ಗ್ಯಾಸಿನ ಫ್ಲೇಮ್ ಆಫ್ ಮಾಡ್ಕೊಂಡು ಒಂದು ಸ್ವಲ್ಪ ತಣ್ಣಗೆ ಮಾಡ್ಕೊಳ್ಳೋಣ್ರಿ. ತಣ್ಣಗೆ ಮಾಡ್ಕೊಂಡಾದ್ಮೇಲೆ ನೋಡ್ರಿ ಮಿಕ್ಸಿ ಜರ್ನಲ್ಲಿ ಹಾಕೊಳ್ಳೋಣ್ರಿ. ಈಗ ನೋಡ್ರಿ, ನಾನು ಫ್ರೈ ಮಾಡ್ಕೊಂಡಿರೋ ಮಸಾಲೆ ಅಂತೂ ಒಂದು ಪಾತ್ರೆಯಲ್ಲಿ ತೊಗೊಂಡಿರಿ, ಅಂದರೆ ಮಿಕ್ಸಿ ಜರ್ನಲ್ಲಿ ತೊಗೊಂಡಿರಿ. ಅದು ತಣ್ಣಗಾಗೋವರೆಗೂ ನೋಡ್ರಿ ಫ್ರೆಂಡ್ಸ್, ಇದಕ್ಕೆ ಬೇಕಾಗಿರೋ ಒಗ್ಗರಣೆ ರೆಡಿ ಮಾಡ್ಕೊಂಬಿಡೋಣ್ರಿ. ಅದಕ್ಕೋಸ್ಕರ ನೋಡ್ರಿ ನಾನು ಅದೇ ಪಾತ್ರೆ ಬಿಸಿ ಮಾಡೋಕ್ಕಿಟ್ಟು ಮತ್ತು ಅದರಲ್ಲಿ 2 ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕೊಂಡೇನ್ರಿ. ಎಣ್ಣೆನ ಹೈ ಫ್ಲೇಮ್ ಒಳಗೆ ಬಿಸಿ ಮಾಡ್ಕೊಳ್ಳೋಣ್ರಿ ಮೊದಲಿಗೆ. ಎಣ್ಣೆ ಬಿಸಿ ಆದಮೇಲೆ ನೋಡ್ರಿ ಅದರಲ್ಲಿ 2 ಪಲಾವೆಲ್ಲಿ ತೊಗೊಂಡೇನ್ರಿ. ಹಾಗೆಯೇ 2 ಲವಂಗ, 1 ಅನಾನಸ್ ಸೂರಿ, 1 ಮೊರಾಠಿ ಮೊಗ್ಗು, ಹಾಗೆಯೇ 1/2 ಸ್ಪೂನ್ ಆಗುವಷ್ಟು ಶಾಜಿರ್ಗಿ, ಒಂದು ಸ್ವಲ್ಪ ದಾಲ್ಚಿನಿ, ಹಾಗೆಯೇ 2 ಏಲಕ್ಕಿ ತೊಗೊಂಡೇನ್ರಿ. ಅಂದರೆ ನಾವು ಪಲಾವಿಗೆ ಯಾವ್ಯಾವ ಮಸಾಲೆ ಯೂಸ್ ಮಾಡ್ತೀವಿ ನೋಡ್ರಿ ಆ ಮಸಾಲೆ ತೊಗೊಂಡೇನ್ರಿ. ಈಗ ಎಣ್ಣೆಯಲ್ಲಿ ಹಾಕೊಂಡ್ಬಿಡೋಣ್ರಿ ಇದನ್ನು. ಎಣ್ಣೆ ಪೂರ್ತಿ ಬಿಸಿ ಆದಮೇಲೆ ನೋಡ್ರಿ ಹಾಕೊಂಡಿದ್ದನ್ನು ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ್ರಿ. ಅಂದರೆ ಮಸಾಲೆಗಳೆಲ್ಲ ಎಣ್ಣೆಯಲ್ಲಿ ಫ್ಲೇವರ್ ಬಿಡ್ಬೇಕು ನೋಡ್ರಿ, ಆ ಥರ ಫ್ರೈ ಮಾಡ್ಕೊಳ್ಳೋಣ್ರಿ. ಈಗ ಮಸಾಲೆಗಳೆಲ್ಲ ನೋಡ್ರಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಡಾತ್ರಿ. ಈಗ ಇದರಲ್ಲಿ ಉಳ್ಳಾಗಡ್ಡಿ ಹಾಕೊಳ್ಳೋಣ್ರಿ, 2 ಮೀಡಿಯಮ್ ಸೈಜ್ ಉಳ್ಳಾಗಡ್ಡಿ ನೋಡ್ರಿ, ಈ ಥರ ಪೂರ್ತಿ ಸಣ್ಣಗೆ ಕಟ್ ಮಾಡಿ ಹಾಕೊಳ್ಳೋಣ್ರಿ. ಈಗ ಉಳ್ಳಾಗಡ್ಡಿ ಹಾಕೊಂಡು ಉಳ್ಳಾಗಡ್ಡಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಡಾದ್ಮೇಲೆ ನೋಡ್ರಿ, ಈಗ ಕ್ಯಾರೆಟ್ ಹಾಕೊಳ್ಳೋಣ್ರಿ. ಒಂದು ಸಣ್ಣ ಸೈಜ್ ಕ್ಯಾರೆಟ್ ನೋಡ್ರಿ, ಈ ಥರ ಉದ್ದಗ ತೆಳಗ ಕಟ್ ಮಾಡಿ ಹಾಕೊಳ್ಳೋಣ್ರಿ. ಇದ್ರ ಜೊತೆಗೇ ಒಂದು ಹಸಿಮೆಣಸಿನ್ಕಾಯಿ ನೋಡ್ರಿ, ಖಾರಕ್ಕೆ ಎಷ್ಟು ಬೇಕು ನೋಡ್ರಿ ಅಷ್ಟು ಹಸಿಮೆಣಸಿನ್ಕಾಯಿ, ಈ ಥರ ಒಂದು ಸ್ವಲ್ಪ ದೊಡ್ಡ ಸೈಜಲ್ಲಿ ಕಟ್ ಮಾಡಿ ಹಾಕೊಳ್ಳೋಣ್ರಿ. ಹಾಕೊಂಡು ಇದನ್ನು ಕೂಡ ಪೂರ್ತಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಮಿಕ್ಸ್ ಮಾಡ್ಕೊಂಡು ನೋಡ್ರಿ, ಹೈ ಫ್ಲೇಮ್ ಒಳಗೆ ಒಂದು ಸ್ವಲ್ಪ ಸಾಫ್ಟ್ ಆಗಬೇಕು ನೋಡ್ರಿ, ಕ್ಯಾರೆಟ್ ಮತ್ತು ಉಳ್ಳಾಗಡ್ಡೆ, ಆ ಥರ ಇದನ್ನು ಬೇಯಿಸ್ಕೊಳ್ಳೋಣ್ರಿ. ಇದ್ರ ಜೊತೆಗೇ ನೋಡ್ರಿ ಫ್ರೆಂಡ್ಸ್, 1 ಕಪ್ ಆಗುವಷ್ಟು ಬಟಾಣಿ ಕಾಳು ತೊಗೊಂಡೆ ನೋಡ್ರಿ. ಇದನ್ನು ಒಟ್ಟೆ 1-8 ಗಂಟೆಗಳ ಕಾಲ ನೆನಲಿಗೆ ಇಟ್ಟಿದ್ವಿ ರೀ. ಇದನ್ನು ಕೂಡ ಹಾಕೊಂಬಿಡೋಣ್ರಿ, ಅಂದರೆ ಇದ್ರ ಜೊತೆಗೇ ಬಟಾಣಿ ಕೂಡ ಸಾಫ್ಟ್ ಹಾಕುತ್ತೆ ನೋಡ್ರಿ. ಈಗ ನೋಡ್ರಿಪ್ಪ, ನಾವು ಮಸಾಲೆ ಅಂತೂ ನೋಡ್ರಿ ಮಿಕ್ಸಿಜರಲ್ಲಿ ಹಾಕಿ ಪೂರ್ತಿ ತಣ್ಣಗಾಗಿತ್ತು ರೀ. ಈಗ ಇದನ್ನು ಹರ್ಕೊಂಬಿಡೋಣ್ರಿ. ಈಗ ನೋಡ್ರಿ ಮಸಾಲೆ ಅಂತೂ ಈ ಥರ ಪೂರ್ತಿ ಸಣ್ಣಗೆ ಹರ್ಕೊಂಡೆ ನೋಡ್ರಿ ನಾನು. ಈಗ ಮಸಾಲೆ ಹರ್ಕೊಳ್ಳೋ ಮಟ್ಟ ಅಂತಂದ್ರೆ ನೋಡ್ರಿ, ಉಳ್ಳಾಗಡ್ಡಿ ಕ್ಯಾರೆಟ್ ಪೂರ್ತಿ ಸಾಫ್ಟ್ ಆಗಿಬಿಟ್ಟಿತ್ತು, ಅದ್ರ ಜೊತೆಗೆ ಬಟಾಣಿ ಕೂಡ ಸಾಫ್ಟ್ ಆಗಿಬಿಟ್ಟಿತ್ತು ರೀ. ಈಗ ಇದರಲ್ಲಿ 1 ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ ಹಾಕೊಂಡೇನ್ರಿ. ಹಾಕೊಂಡು ನೋಡ್ರಿ ಪೂರ್ತಿ ಇದನ್ನು ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಈಗ ಇದರಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ್ರಿ. ಧನಿಯಾ ಪುಡಿ ಹಾಕೊಂಡು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ್ರಿ. ಹಾಕೊಂಡು ನೋಡ್ರಿ ಪೂರ್ತಿ ಇದನ್ನು ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಈಗ ನೋಡ್ರಿ ನಾವೇನು ಹರ್ಕೊಂಡು ಇಟ್ಕೊಂಡಿವಲ್ಲ ರೀ ಮಸಾಲೆ, ಅದನ್ನು ಹಾಕೊಂಬಿಡೋಣ್ರಿ. ಇದರಲ್ಲಿ ಜಾಸ್ತಿ ಮಸಾಲೆಗಳೆಲ್ಲ ಯೂಸ್ ಮಾಡಬಾರ್ದು ನೋಡ್ರಿ ಫ್ರೆಂಡ್ಸ್. ಜಸ್ಟ್ ಇಷ್ಟೇ ಮಸಾಲೆ ಹಾಕಿ ಮಾಡಿದ್ರೆ ಟೇಸ್ಟ್ ಆಗುತ್ತೆ ನೋಡ್ರಿ. ಅದೇ ಈ ಥರ ಪೂರ್ತಿ ಮಸಾಲೆ ರುಬ್ಕೊಂಡಿರೋದನ್ನು ಹಾಕೊಂಬಿಡೋಣ್ರಿ. ಹಾಕೊಂಡ್ರಿ ಪೂರ್ತಿ ಇದನ್ನು ಮಿಕ್ಸ್ ಮಾಡ್ಕೊತ ಇದನ್ನು ಮೀಡಿಯಮ್ ಫ್ಲೇಮ್ ಒಳಗೆ 1.5 ನಿಮಿಷಗಳ ಕಾಲ ಬೇಯಿಸ್ಕೊಳ್ಳ್ರಿ. ಅಂದರೆ ಮಸಾಲೆ ಚಲೋತ್ನಾಗೆ ಫ್ರೈ ಮಾಡ್ಕೊಳ್ಳೋಣ್ರಿ ಎಣ್ಣೆಯಲ್ಲಿ. ಇದನ್ನು ನೋಡಿ ಜಾಸ್ತಿ ಬೇಯಿಸೋ ಅವಶ್ಯಕತೆ ಇಲ್ಲ ನೋಡ್ರಿ ಫ್ರೆಂಡ್ಸ್. ಯಾಕಂತಂದ್ರೆ ನಾವು ಆಲ್ರೆಡಿ ಟಮಾಟಿ ಕೊತ್ತಂಬರಿ ಎಲ್ಲಾನು ಹುಡುಗ್ಬಿಟ್ಟು ಹಾಕೊಂಡಿವೆಲ್ಲ ರೀ, ಅದಕ್ಕೋಸ್ಕರ ಹಸಿ ವಾಸನೆ ಅಂತೂ ಆಲ್ರೆಡಿ ಹೋಗ್ಬಿಟ್ಟೈತ್ರಿ. ಜಸ್ಟ್ 1-2 ನಿಮಿಷಗಳ ಕಾಲ ಬೇಯಿಸ್ಕೊಂಡ್ರೆ ಸಾಕು ನೋಡ್ರಿ. ಈಗ ಮಿಕ್ಸಿ ಜಾರ್ನಲ್ಲಿ ಒಂದು ಸ್ವಲ್ಪ ನೀರು ಹಾಕಿ ಅದನ್ನು ಕೂಡ ಹಾಕೊಂಬಿಡೋಣ್ರಿ. ಹಾಕೊಂಡು ನೋಡ್ರಿ ಇದನ್ನು ಮೀಡಿಯಮ್ ಫ್ಲೇಮ್ ಒಳಗೆ 1-2 ನಿಮಿಷಗಳ ಕಾಲ ಬೇಯಿಸ್ಕೊಳ್ಳೋಣ್ರಿ. ಈಗ ನೋಡ್ರಿ ನಾವು ಮಸಾಲೆ ಅಂತೂ 1-2 ನಿಮಿಷಗಳ ಕಾಲ ಚಲೋತ್ನಾಗೆ ಬೇಯಿಸ್ಕೊಂಡ್ವಿ ನೋಡ್ರಿ ಇದು ಮೀಡಿಯಮ್ ಫ್ಲೇಮ್ನಲ್ಲಿ. ಈಗ ಇಲ್ಲಿ ನೋಡ್ರಿ ನಾವು ವೈಟ್ ರೈಸ್ ಆಲ್ರೆಡಿ ಮಾಡಿಟ್ಕೊಂಡ್ವಿ ನೋಡ್ರಿ ಫ್ರೆಂಡ್ಸ್. ನೀವು ಉಳಿದಿರೋ ಅನ್ನದಿತ್ರ ಅದು ಮಾಡ್ಕೋಬೋದ್ರಿ, ಇಲ್ಲಾಂದ್ರೆ ಬಿಸಿ ಬಿಸಿ ರೈಸ್ ಆದರೂ ಮಾಡ್ಕೋಬೋದು ನೋಡ್ರಿ. ಬಿಸಿ ಬಿಸಿ ರೈಸ್ ಮಾಡ್ಕೊಂಡ್ರೆ ಟೇಸ್ಟ್ ಆಗುತ್ತೆ ನೋಡ್ರಿ, ಒಂದು ಸ್ವಲ್ಪ ಉದುರಾಗಿ ಮಾಡಿ ತೊಗೊಂಡು. ಈಗ ನೋಡ್ರಿ ಇದರಲ್ಲಿ ಈ ರೀತಿಯಾಗಿ ರೈಸ್ ಹಾಕೊಳ್ಳೋಣ್ರಿ. ಈಗ ನೋಡ್ರಿ ರೈಸ್ ಅಂತೂ ಪೂರ್ತಿ ಹಾಕೊಂಡಾತ್ರಿ. ಈಗ ಇದನ್ನು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ್ರಿ ಗ್ರೇವಿ ಜೊತೆ ನೋಡ್ರಿ, ಪೂರ್ತಿ ಈ ಥರ ಮಿಕ್ಸ್ ಮಾಡ್ಕೊಂಬಿಡೋಣ್ರಿ.
ರೈಸ್ ನೋಡ್ರಿ ಈ ಥರ ಪೂರ್ತಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಗ್ಯಾಸಿನ ಫ್ಲೇಮ್ ಪೂರ್ತಿ ಲೋ ಮಾಡಿ ಅದನ್ನು ಒಂದು 3 ನಿಮಿಷಗಳ ಕಾಲ ಬಿಸಿ ಮಾಡ್ಕೊಂಡ್ಬಿಟ್ರೆ ನಮ್ಮ ಟೇಸ್ಟಿಯಾದಂತಹ ಟೊಮ್ಯಾಟೊ ಬಾತ್ ರೆಡಿ ಆಯ್ತು ನೋಡ್ರಿ. ಇವತ್ತು ನಾವು ಮಾಡಿದ್ದು ಟೊಮ್ಯಾಟೊ ಬಾತ್ ಅಥವಾ ರೈಸ್ ನಿಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ನಮ್ಮ ವಿಡಿಯೋಗೆ ಒಂದು ಲೈಕ್ ಮಾಡಿರಿ. ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ ನೋಡತ್ತೀರಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋರಿ. ಹಾಗೆಯೇ ನಮ್ಮ ವಿಡಿಯೋ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ ಜೊತೆ ಆದಷ್ಟು ಜಾಸ್ತಿ ಶೇರ್ ಮಾಡಿರಿ.